ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾ ಶಬ್ದ ನೆಲ್ಲಡ್ಕ ಟಿ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ವಕ್ಫ ವಿವಾದ ದೇಶಾದ್ಯಂತ ಹೇಳ್ತಾ ಇದೆ ವಕ್ಫ ಕಾಯ್ದೆ ತಿದ್ದುಪಡಿ ಆಗುವಂಥ ಕ್ಷಣ ಹತ್ತಿರ ಬರ್ತಾ ಇದ್ದ ಹಾಗೆಯೇ ದೇಶ ವಿರೋಧಿ ಕಾಂಗ್ರೆಸ್ ಅದೇ ರೀತಿ ಅಸಾದುದ್ದೀನ್ ಓವೈಸಿ ರೀತಿಯಾದಂತಹ ಮುಸ್ಲಿಂ ಮೂಲಭೂತವಾದಿಗಳು ಹೊಸ ಹೊಸ ತಕರಾರನ್ನ ತೆಗಿತಾ ಇದ್ದಾರೆ ವಕ್ಸ್ ಬೋರ್ಡ್ನಲ್ಲಿ ನಲ್ಲಿ ನಾನ್ ಮುಸ್ಲಿಂ ಮೆಂಬರ್ಗಳು ಕಡ್ಡಾಯವಾಗಿ ಇರಲೇಬೇಕು ಅಂತ ಕಾಯ್ದೆಯಲ್ಲಿ ತಿದ್ದುಪಡಿ ಆಗತ್ತೆ ಅಂಡ್ ತಿದ್ದುಪಡಿಯ ಮಸೂದೆಯಲ್ಲಿ ಅದು ಅತಿ ಮುಖ್ಯವಾದಂಥ ಪಾಯಿಂಟ್ ಇದು ಅಸಾದುದ್ದೀನ್ ಓವೈಸಿಯ ಬುಡಕ್ಕೆ ಬೆಂಕಿಯನ್ನು ಹಾಕಿದೆ ಈ ಒ ಮಾತಾಡ್ತಾ ಇದ್ದಾರೆ ಗೊತ್ತಾ ತಿರುಪತಿಯ ಟಿ ಟಿ ಬೋರ್ಡ್ಗೆ ಅದಕ್ಕೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ ತಿರುಪತಿಯ ಟಿ ಟಿ ಅಲ್ಲಿ ನಾನ್ ಹಿಂದೂಗಳಿಗೆ ಅವಕಾಶ ಇಲ್ಲ ಹಾಗಿದ ಮೇಲೆ ವಕ್ಫ್ ಬೋರ್ಡ್ ಅಲ್ಲಿ ನಾನ್ ಮುಸ್ಲಿಂ ಯಾಕೆ ಇರಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಸರಿಯಾದಂತಹ ಕಪಾಳ ಮೋಕ್ಷ ಬಿ ಆರ್ ನಾಯ್ಡು ಅವರು ಮಾಡಿದ್ದಾರೆ ಹಾಗಾದ್ರೆ ಯಾರು ಈ ಬೊಲ್ಲಿನೇನಿ ರಾಜಗೋಪಾಲ ನಾಯ್ಡು ನವೆಂಬರ್ ಆರನೇ ತಾರೀಕಿಗೆ ಟಿ ಹೊಸ ಚೇರ್ಮನ್ ಆಗಿ ಚಾರ್ಜ್ ಅನ್ನ ತಗೊಳ್ತಾ ಇರುವಂತಹ ವ್ಯಕ್ತಿನೇ ಈ ಬಿ ಆರ್ ನಾಯ್ಡು ವಕ್ಫ್ ಬೋರ್ಡ್ ಅನ್ನ ಟಿ ಜೊತೆಗೆ ಕಂಪೇರ್ ಮಾಡಿದ್ರೆ ಹುಷಾರ್ ಅಂತ ನಾಯ್ಡುಗಾರು ಅಬ್ಬರಿಸಿದ್ದಾರೆ ಟಿ ಟಿಡಿ ಅನ್ನುವಂಥದ್ದು ನಿಮ್ಮ ವಕ್ಫ್ ರೀತಿ ರಿಯಲ್ ಎಸ್ಟೇಟ್ ಕಂಪನಿ ಅಲ್ಲ ಟಿಟಿಡಿ ಬಗ್ಗೆ ಲೂಸ್ಟಾಕ್ ಮಾಡಬೇಡ ಅಂತ ನೇರವಾಗಿ ಹೇಳಿದ್ದಾರೆ ಆದರೆ ಓವೈಸಿ ಬುದ್ಧಿ ಕಲಿಯುವಂತ ವ್ಯಕ್ತಿ ಅಲವೇ ಅಲ್ವಲ್ಲ ಮತ್ತೆ ಕಾಲ್ ಕೇರ್ಕೊಂಡು ಬಂದಿದ್ದಾನೆ ಯಾರು ಓವೈಸಿ ಆಂಧ್ರ ಪ್ರದೇಶ್ ಚಾರಿಟೇಬಲ್ ಆಂಡ್ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಮೆಂಟ್ ಆಕ್ಟ್ ಇದರ ಅಡಿಯಲ್ಲಿ ಆಂಧ್ರ ಪ್ರದೇಶದ ಹಿಂದೂಗಳು ನಾಲ್ಕು ಲಕ್ಷ ಎಕರೆ ಜಮೀನನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ತೆಲಂಗಾಣದಲ್ಲಿ ಎಂಬತ್ತ ಏಳು ಸಾವಿರ ಎಕರೆ ಜಮೀನನ್ನ ಹಿಂದೂಗಳು ದೇವಸ್ಥಾನಗಳಿಗೆ ಬಳಸಿಕೊಂಡಿದ್ದಾರೆ ಅಂಡ್ ಒಡಿಶಾದಲ್ಲಿ ಹನ್ನೆರಡು ಸಾವಿರ ಎಕರೆ ಜಮೀನನ್ನ ಹಿಂದೂಗಳ ಧಾರ್ಮಿಕ ಸಂಸ್ಥೆಗಳು ಬಳಸಿಕೊಂಡಿವೆ ಅಂಡ್ ತಮಿಳುನಾಡಲ್ಲೂ ಕೂಡ ನಾಲ್ಕು ಲಕ್ಷ ಎಕರೆ ಜಮೀನು ಹಿಂದೂ ದೇವಸ್ಥಾನಗಳಿಗೆ ಬಳಕೆ ಆಗಿದೆ ಇನ್ನು ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಇಲ್ಲೂ ಕೂಡ ಹಿಂದೂಗಳು ರಿಲಿಜಿಯಸ್ ಆಕ್ಟ್ ಅಡಿಯಲ್ಲಿ ಜಮೀನನ್ನು ಪಡ್ಕೊಂಡಿದ್ದಾರೆ ಹಿಂದೂಗಳು ಇಷ್ಟೆಲ್ಲ ತಗೊಂಡ್ರು ಕೂಡ ಅವರನ್ನ ತಡೆಯೋದೇ ಇಲ್ಲ ಮುಸಲ್ಮಾನರ ವಕ್ಫ್ ಕಾಯ್ದ ಮೇಲೆ ಮಾತ್ರ ಯಾಕೆ ಕಡಿವಾಣ ಹೀಗಂತ ಈಗ ಈಗೊಂದು ಹೊಸ ರಾಗವನ್ನ ತಂದಿದ್ದಾನೆ ನಾನು ಕೇಳೋದು ವಯಸ್ಸಿಗೆ ನಾಚಿಕೆ ಆಗಲ್ವಾ ಅಂತ ದೇಶದ ಮೂರನೇ ಅತಿ ದೊಡ್ಡ ಪ್ರಾಪರ್ಟಿ ಹೋಲ್ಡರ್ ಅಂತ ಹೇಳಿದ್ರೆ ಅದು ವಕ್ಫ್ ಬೋರ್ಡ್ ಇದು ಆನ್ ರೆಕಾರ್ಡ್ಸ್ ಇರುವಂತಹ ಸತ್ಯ ಅಖಂಡ ಭಾರತವನ್ನೇ ಒಂದು ಭಾಗ ಮಾಡಿ ಎಕ್ಸ್ಕ್ಲೂಸಿವ್ಲಿ ಅದು ಮುಸಲ್ಮಾನರಿಗೆ ಅಂತ ಪಾಕಿಸ್ತಾನವನ್ನು ಕೊಟ್ಟಿದ್ದಾಗಿದೆ ಅಷ್ಟಾದ ಮೇಲೆ ಕೂಡ ನಮ್ಮ ಭಾರತದಲ್ಲಿ ಇಷ್ಟೊಂದು ಪ್ರಾಪರ್ಟಿಯನ್ನು ಹೆಸರಲ್ಲಿ ಕಿತ್ಕೊಂಡಿದ್ದು ಆಗಿದೆ ಆದರೂ ಹಿಂದೂಗಳ ದೇವಸ್ಥಾನಗಳ ಮೇಲೆ ಈ ಓವಯಸಿ ಕಣ್ಣನ್ನ ಹಾಕ್ತಾ ಇದ್ದಾನೆ ಈ ವ್ಯಕ್ತಿಯನ್ನ ಆಧುನಿಕ ಗಜನಿ ಆಧುನಿಕ ಘೋರಿ ಅಂತ ಹೋಲಿಸಿದ್ರೆ ತಪ್ಪಾಗುತ್ತ ಹಿಂದೂಗಳ ದೇವಸ್ಥಾನಗಳ ಬಗ್ಗೆ ಹಿಂದೂಗಳ ಧಾರ್ಮಿಕ ಆಸ್ತಿಗಳ ಬಗ್ಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ಈ ವ್ಯಕ್ತಿಗೆ ಏನ್ ಹಕ್ಕಿದೆ ಹಿಂದೂಗಳು ರಿಲಿಜಿಯಸ್ ಆಕ್ಟ್ ಅಡಿಯಲ್ಲಿ ತಗೊಂಡಿರುವಂತಹ ಜಮೀನಿಗೆ ಟ್ಯಾಕ್ಸ್ ಅನ್ನು ಕರೆ ಪ್ರತಿ ದೇವಸ್ಥಾನ ಮುಜರಾಯ ಅಡಿಯಲ್ಲಿ ಬಂದು ಸರಕಾರದ ಬೊಕ್ಕಸಕ್ಕೆ ಕಾಂಟ್ರಿಬ್ಯೂಟ್ ಕೂಡ ಮಾಡುತ್ತೆ ಆದರೆ ವಕ್ಫ್ ಪ್ರಾಪರ್ಟಿಗಳು ಇಲ್ವಲ್ಲ ಯಾವುದಾದ್ರೂ ರೀತಿಯಲ್ಲಿ ಸರಕಾರಕ್ಕೆ ರೀಪೇ ಮಾಡ್ತಾ ಇದೆಯಾ ಇಲ್ಲವಲ್ಲ ಹಾಗಾದ್ರೆ ವಕ್ಫ್ ಅಂದ್ರೆ ಏನು ಹಿಂದೂಗಳ ಜಮೀನನ್ನು ಕಬಳಿಸುವಂತಹ ಇಲಾಖೆನಾ ಇಡೀ ದೇಶದ ತುಂಬಾ ವಕ್ಫ್ ಕಾಯ್ದೆ ಅಡಿಯಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನ ಹಿಂದೂಗಳ ದೇವಸ್ಥಾನದ ಜಮೀನನ್ನು ಕಬಳಿಸ್ತಾ ಇರುವಂತದಕ್ಕೆ ಈ ಓವೈಸಿ ಲೆಕ್ಕವನ್ನು ಕೊಡ್ತಾನ ಇಸ್ಲಾಂ ಜನ್ಮ ತಾಳೋದಕ್ಕೂ ಮೊದಲೇ ಅಸ್ತಿತ್ವದಲ್ಲಿದ್ದಂತಹ ಹಿಂದೂ ದೇವಸ್ಥಾನಗಳು ವಕ್ಫಾಸ್ತಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ತಮಿಳುನಾಡಿನ ತಿರುಚೆಂತು ರೈ ಟೆಂಪಲ್ ಅನ್ನ ಯಾವ ಬೇಸಿಸ್ ಮೇಲೆ ವಕ್ಫ್ ಕಬಳಿಕೆ ಮಾಡ್ತು ಇದಕ್ಕೆ ಒತ್ತಿರ ಉತ್ತರ ಇದೆಯಾ ಹಿಂದೂಗಳ ಬಳಿರುವಂತಹ ಜಮೀನು ಹಿಂದೂಗಳ ಬಳಿರುವಂತಹ ಆಸ್ತಿ ಇವುಗಳ ಬಗ್ಗೆ ಪ್ರಶ್ನೆಯನ್ನು ಮಾಡುವಂತಹ ಅಧಿಕಾರ ಈ ವ್ಯಕ್ತಿಗೆ ಇದೆಯಾ ಅಂಡ್ ಅಧಿಕಾರವನ್ನು ಕೊಟ್ಟವರಾದ್ರೂ ಯಾರು ಹಾಗಾದ್ರೆ ನಾನು ಇನ್ನೂ ಒಂದಷ್ಟು ವಿಚಾರಗಳನ್ನು ಕೇಳಬೇಕು ಅಂತ ಇದೀನಿ ವಕ್ಫ್ ಕಬಳಿಸುವಂತಹ ಜಮೀನುಗಳ ತೀರ್ಮಾನ ಸಿವಿಲ್ ಕೋರ್ಟ್ಗಳಲ್ಲಿ ನಡೆಯುವ ಬದಲು ವಕ್ಫ್ ಟ್ರಿಬ್ಯುನಲ್ಗಳಲ್ಲಿ ನಡೆಯುತ್ತಲ್ಲ ಇದು ಸರ್ ವಕ್ಫ್ ಕಾಯ್ದೆ ಸೆಕ್ಷನ್ ನಲವತ್ತರ ಪ್ರಕಾರ ವಕ್ಫ್ ಯಾವುದೇ ಪ್ರಾಪರ್ಟಿಯನ್ನ ನೋಡಿ ಇದು ನಮ್ಮದು ಇದು ವಕ್ಫ್ಗೆ ಸೇರಬೇಕು ಹೀಗೆ ಹೇಳಿದ ಕೂಡಲೇ ಅದು ವಕ್ಫ್ ಸೇರ್ಕೊಂಡು ಬಿಡತ್ತಲ್ಲ ಈ ಅಂಶದಲ್ಲಿ ನ್ಯಾಯ ಇದೆ ಅಂತ ಅನ್ಸುತ್ತ ನಿಮಗೆ ಇದು ಧರ್ಮದ ಹೆಸರಲ್ಲಿ ಮಾಡುವಂತಹ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಅನಿಸೋದೇ ಇಲ್ವಾ ನಿಮಗೆ ವಕ್ಫ್ ಅನ್ನುವಂಥದ್ದು ರಿಯಲ್ ಎಸ್ಟೇಟ್ ಮಾಫಿಯಾವನ್ನು ನಡೆಸೋದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಒಂದು ಕಾಯ್ದೆ ಹೀಗಂತ ಇಡೀ ದೇಶಕ್ಕೆ ಅನ್ಸುತ್ತೆ ನಿಮಗನ್ಸೋದಿಲ್ವಾ ನೀವೇ ಹೇಳ್ತಾ ಇರುವಂತಹ ಹಿಂದೂ ಧಾರ್ಮಿಕ ಆಸ್ತಿಗಳ ಬಗ್ಗೆ ಕೋರ್ಟ್ ಅಲ್ಲಿ ಪ್ರಶ್ನೆಯನ್ನು ಮಾಡಬಹುದು ಇವನ್ ಕೇಸ್ ಕೂಡ ನಡೆಸಬಹುದು ಆದರೆ ವಗ್ಫಾಡಿಯಲ್ಲಿರುವಂತಹ ಯಾವುದಾದ್ರೂ ಪ್ರಾಪರ್ಟಿಗಳ ಬಗ್ಗೆ ಕೋರ್ಟ್ ಅಲ್ಲಿ ಕೇಸ್ ನಡೆಸೋದಕ್ಕೆ ಅವಕಾಶ ಇದೆಯಾ ಸರ್ ಓವೈಸಿ ರೀತಿಯಾದಂತಹ ಮುಸಲ್ಮಾನರು ನಮ್ಮ ಭಾರತದಲ್ಲಿ ಹುಟ್ಟಿ ಬೆಳೆದು ಇಷ್ಟು ಸುಖವಾಗಿರುವಂಥದಕ್ಕೆ ಕನಿಷ್ಠ ಪಕ್ಷ ಐ ರಿಪೀಟ್ ಕನಿಷ್ಠ ಪಕ್ಷ ಕೃತಜ್ಞತೆಯನ್ನಾದರೂ ಇಟ್ಕೊಳ್ಬೇಕಿತ್ತು ಫ್ಯಾಕ್ಟ್ ಜನಪ್ರತಿನಿಧಿ ಆಗುವಂಥ ಅವಕಾಶ ಸಿಕ್ಕಿದೆ ಇಲ್ಲಿ ಮುಸಲ್ಮಾನರಿಗೆ ನಮ್ಮ ಭಾರತದ ಸಂವಿಧಾನ ಒಬ್ಬ ಮುಸಲ್ಮಾನನಿಗೆ ಪ್ರಧಾನಿ ಪ್ರಧಾನಿ ಯಾಕೆ ರಾಷ್ಟ್ರಪತಿ ಆಗೋದಕ್ಕೂ ಕೂಡ ಅವಕಾಶವನ್ನು ಕೊಡುತ್ತೆ ಇಷ್ಟು ಸ್ವಾತಂತ್ರ್ಯ ಇಷ್ಟು ಸುಖವನ್ನು ಕೊಟ್ಟಿರುವಂಥ ನಮ್ಮ ದೇಶದಲ್ಲಿ ಇನ್ನೂ ದುರಾಸೆ ಪಡೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಅಂತ ಬಹುಸಂಖ್ಯಾತ ಹಿಂದೂಗಳ ವಿರುದ್ಧ ಷಡ್ಯಂತರವನ್ನು ನಡೆಸೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಹೇಳಿ ಇದನ್ನು ಕೇವಲ ಓ ವಯಸ್ಸಿಗೆ ಮಾತ್ರ ಅಂತ ನಾನು ಕೇಳ್ತಾ ಇಲ್ಲ ಈ ಪ್ರಶ್ನೆ ಎಲ್ರಿಗೂ ಅನ್ವಯಿಸುತ್ತೆ ಜಮೀರ್ ಅಹಮದ್ ಖಾನ್ ಬದ್ರುದ್ದೀನ್ ಜುಬೇರ್ ಬಶೀರ್ ಹೀಗೆ ಎಲ್ಲಾ ಮುಸಲ್ಮಾನರಿಗೂ ಅನ್ವಯಿಸುತ್ತೆ ನಿಮಗೆಲ್ಲರಿಗೂ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ ನೀವು ಯಾಕೆ ಹೀಗೆ ಉತ್ತರ ಸಿಗಬಹುದಾ ನಿಮ್ಮೆಲ್ಲರ ಉತ್ತರ ನಿರೀಕ್ಷೆಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ